ಸಮಾಜದಲ್ಲಿ ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದು ಬಸವಣ್ಣವ್ರು ಹೇಳಿದ್ರು. ಆ ಬಸವಣ್ಣವರ ತತ್ವವನ್ನ ಪಾಲಿಸ್ತಕ್ಕಂತ ಜವಾಬ್ದಾರಿ ಹೊತ್ತವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಬಹಳ ನೋವು ಉಂಟಾಗ್ತದೆ ಅಧ್ಯಕ್ಷ. ಇವತ್ತಿನ ವಿಚಾರದಲ್ಲಿ ಯಾರನ್ನು ದ್ವೇಷ ಮಾಡೋದು ವಿರೋಧ ಮಾಡೋದಲ್ಲ, ಅವರು ಸದನವನ್ನ ರಿಸರ್ವೇಶನ್ ವಿರೋಧ ಮಾಡಂಗಿಲ್ಲ. ವಿರೋಧಿಯಲ್ಲ ನಾವು, ಮೀಸಲಾತಿ ರಿಸರ್ವೇಶನ್ ವಿರೋಧ ಮಾಡಂಗಿಲ್ಲ, ವ್ಯವಸ್ಥೆ ಅವರು ಕೂಡ ನಿಮ್ಮನ್ನು ಬೆಂಬಲಿಸಿ ಮಾತಾಡ್ತಾರೆ. ನಿಮ್ಮನ್ನು ಬೆಂಬಲಿಸಿ ಮಾತಾಡುದಲ್ಲ ನೀವು, ಅದನ್ನ ತಪ್ಪಾದ ಸಚಿವರಾಗಿದ್ದವರು ಮೀಸಲಾತಿ ಪರನು ಮೀಸಲಾತಿ ಮೀಸಲಾತಿ ಇವತ್ತು ನಮ್ಮ ಸರ್ಕಾರ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಮೋಷನ್ ದಲ್ಲಿ ಮೀಸಲಾತಿ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಕರ್ನಾಟಕದಲ್ಲಿ ಮೀಸಲಾತಿ ಹೆಚ್ಚಳ ಮಾಡದಂತವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅವರ ವಿಚಾರ ಹೇಳ್ತಾರೆ ಏನ್ ಸಮಸ್ಯೆ ಅಂತೇಳಿ. ಬಸಂತಪ್ಪ ನೀವೇ ಕಾಗ ಎದ್ದು ನಿಲ್ತೀರಿ ಸನ್ಮಾನ್ಯ ಅಧ್ಯಕ್ಷ. ಅವ್ರು ಎದ್ದಾಗ ನಿಮ್ಗೇನಾಗ್ತದೆ, ಸ್ವಿಚ್ ಅರ ಕೈಯಲ್ಲಿದೆ ನಿಮ್ಗೆ. ಯಾರಲ್ಲೂ ನಾನು ನರೇಂದ್ರ ಸ್ವಾಮಿ ಅವರೇ ಒಂದೇ ನಿಮಿಷ ನೋಡಿ, ಇಲ್ಲಿ ಮಾತಾಡಿದವ್ರು ಯಾರನ್ನು ಆ ಮೀಸಲಾತಿ ಆಲ್ರೆಡಿ ಇದೆ ಕೋಪರೇಟಿವ್, ಇದರಲ್ಲಿ ಮೀಸಲಾತಿ ಇದೆ. ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಒಂದೇ ನಿಮಿಷ, ಮೀಸಲಾತಿ ಜಾಸ್ತಿ ಬೇಕಂದ್ರೆ ಇನ್ನಷ್ಟು ರಿಸರ್ವೇಷನ್ ಮಾಡಿ ನೋಡಿ, ಕಾನೂನು ತಿದ್ದುಪಡಿ ತಂದು ರಿಸರ್ವೇಷನ್ ಬೇಕಾದ್ರೆ ಮಾಡಿ. ಮೀಸಲಾತಿ ಮಂಡ್ಯದಲ್ಲಿ ನೀವೇ ಜೊತೆಗಿದ್ದೀರಾ ಪೂರ್ಣ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹೇಳ್ಬಿಡ್ತೀನಿ, ನಾವು ಹೇಳ್ತಾ ಇರೋ ಅಂತ ರೀತಿನಲ್ಲ ಮಾತಾಡೋದಾದ್ರೆ ಹೇಳ್ಬಿಡ್ತೀನಿ. ಎತ್ತಾಳ್ ಸಾಹೇಬ್ರ ಸ್ವಲ್ಪ ನಮ್ ದರಿ ಅಡಗಿಸ್ಬೇಡಿ ಸ್ವಾಮಿ. ಆರ್ಸಿ ಬರ್ತಾರ ಅವರು, ನೀವು ಐನೂರು ನೀವು ಯಾಕೆ ನಮ್ಮನ್ನ ಬಿಡ್ರಿ ಒಂಚೂರು ಮಾತಾಡ್ಲಿ.